ನಮಸ್ತೆ ಅಂಡ್ ವೆಲ್ಕಮ್ ಟು ಬಯೋ ಸ್ಟಡೀಸ್ ಈ ವಿಡಿಯೋದಲ್ಲಿ ಕ್ವಿಕ್ ಆಗಿ ಆಕ್ಟಿವ್ ಇಮ್ಯುನಿಟಿ ಮತ್ತೆ ಪ್ಯಾಸಿವ್ ಇಮ್ಯುನಿಟಿ ಮಧ್ಯೆ ಇರುವಂತಹ ಡಿಫ್ರೆನ್ಸ್ ಗಳನ್ನ ಲಿಸ್ಟ್ ಮಾಡ್ತಾ ಹೋಗೋಣ ಫಸ್ಟ್ ಒನ್

ಓಕೆ ಅದಕ್ಕೆ ಇಲ್ಲಿ ನಾವು ಆಕ್ಟಿವ್ ಅಂದ್ರೆ ಈ ಹೋಸ್ಟ್ ಬಾಡಿ ಏನಿದೆಯಲ್ಲ ಆಕ್ಟಿವ್ ಆಗಿ ತಾನೇ ಓನ್ ಇಮ್ಯೂನ್ ರಿಸ್ಪಾನ್ಸ್ ಅನ್ನ ತೋರಿಸ್ತಾ ಇದೆ ಬಟ್ ಇಲ್ಲಿ ಏನಾಗ್ತಾ ಇದೆ ನಾವಿಲ್ಲಿ ಇಲ್ಲಿ ರಿಸೀವ್ ಮಾಡ್ತಾ ಇದ್ದೀವಿ ಪ್ಯಾಸಿವ್ ನಲ್ಲಿ ರಿಸೀವ್ ಮಾಡ್ತಾ ಇದೀವಿ ಏನ್ ರಿಸೀವ್ ಮಾಡ್ತಾ ಇದ್ದೀವಿ ಬೇರೆ ಸೋರ್ಸ್ ಇಂದ ಬೇರೆ ಸೋರ್ಸ್ ಇಂದ ಇಮ್ಯೂನ್ ಸಿಸ್ಟಮ್ ಅನ್ನು ನಾವು ರಿಸೀವ್ ಮಾಡ್ತಾ ಇದ್ದೀವಿ ಸೊ ಇನ್ನೊಬ್ಬ ಇಮ್ಯೂನ್ ಸಿಸ್ಟಮ್ ಅನ್ನ ನಾವು ಹೆಂಗೆ ರಿಸೀವ್ ಮಾಡಬಹುದು ಯಾವುದೋ ಬೇರೆ ಸೋರ್ಸಿಗೆ ಯಾವುದೋ ಒಂದು ಪ್ಯಾಥೋಜನ್ನು ಅನ್ನು ಅಟ್ಯಾಕ್ ಆದಾಗ ಓಕೆ ಆ ಪ್ಯಾಥೋಜನ್ ವಿರುದ್ಧ ಈ ಬಾಡಿ ಈ ಸೋರ್ಸ್ ಎಕ್ಸ್ಟರ್ನಲ್ ಸೋರ್ಸ್ ಏನು ಆಂಟಿಬಾಡೀಸ್ ಗಳನ್ನ ಪ್ರೊಡ್ಯೂಸ್ ಮಾಡಿತ್ತಲ್ಲ ಆ್ಯಂಟಿಬಾಡೀಸ್ ಅನ್ನ ನಾವು ರಿಸೀವ್ ಮಾಡಿಕೊಂಡು ನಮ್ಮ ಬಾಡಿನಲ್ಲಿ ಹಾಕೊಂಡು ಅಂದ್ರೆ ಹೋಸ್ಟ್ ಬಾಡಿ ನಮ್ಮ ಬಾಡಿನಲ್ಲಿ ಹಾಕೊಂಡು ಅದರ ಮೂಲಕ ನಾವು ಇಮ್ಯೂನ್ ರಿಸ್ಪಾನ್ಸ್ ಅನ್ನ ತೋರಿಸ್ತಾ ಇದ್ದೀವಿ ಸೊ ಫಸ್ಟ್ ಒನ್ ಏನಾಗಿತ್ತು ನಾವು ಇಲ್ಲಿ ಆಕ್ಟಿವ್ ಆಗಿ ನಾವೇ ಓನ್ ಆಗಿ ಇಮ್ಯೂನ್ ಸಿಸ್ಟಮ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೀವಿ ಆ ಆಂಟಿಜನ್ ವಿರುದ್ಧ ಪ್ಯಾಸಿವ್ ನಲ್ಲಿ ಏನ್ ಮಾಡ್ತಾ ಇದೀವಿ ಬೇರೆ ಯಾವುದೋ ಸೋರ್ಸ್ ನಲ್ಲಿ ಪ್ರೊಡ್ಯೂಸ್ ಆದಂತಹ ಆಂಟಿಬಾಡೀಸ್ ಗಳನ್ನ ಅಥವಾ ಇಮ್ಯೂನ್ ರಿಸ್ಪಾನ್ಸ್ ಅನ್ನ ನಾವು ರಿಸೀವ್ ಮಾಡಿಕೊಂಡು ನಮ್ಮ ಬಾಡಿನಲ್ಲಿ ಹಾಕೊಂಡು ಆ ಪ್ಯಾಥೋಜನ್ ವಿರುದ್ಧ ನಾವು ಇಮ್ಯುನಿಟಿಯನ್ನು ತೋರಿಸ್ತಾ ಇದ್ದೀವಿ ಸೊ ಇಲ್ಲಿ ಆಕ್ಟಿವ್ ಇನ್ವಾಲ್ವ್ಮೆಂಟ್ ಇದೆ ಈ ಕಡೆ ಪ್ಯಾಸಿವ್ ಇನ್ವಾಲ್ವ್ಮೆಂಟ್ ಇದೆ ಓಕೆ ಸೆಕೆಂಡ್ ಒನ್ ಆಕ್ಟಿವ್ ಇಮ್ಯುನಿಟಿ ಇಸ್ ಡೆವಲಪ್ಡ್ ಡ್ಯೂ ಟು ದ ಕಾಂಟ್ಯಾಕ್ಟ್ ವಿತ್ ದ ಪ್ಯಾಥೋಜನ್ ಆರ್ ಇಟ್ಸ್ ಆಂಟಿಜನ್ ಸೊ ಇಲ್ಲಿ ನಮಗೆ ಆಕ್ಟಿವ್ ಇಮ್ಯುನಿಟಿ ಬರಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ನಾವು ಪ್ಯಾಥೋಜನ್ ವಿರುದ್ಧ ಆಗ್ಲಿ ಅಥವಾ ಆಂಟಿಜನ್ ವಿರುದ್ಧ ಆಗ್ಲಿ ನಮ್ಮ ಬಾಡಿ ಕಾಂಟ್ಯಾಕ್ಟ್ ನಲ್ಲಿ ಬರ್ತಾ ಇದೆ ಬಟ್ ಪ್ಯಾಸಿವ್ನಿ ಏನಾಗ್ತಾ ಇದೆ ಇಟ್ ಈಸ್ ಡೆವಲಪ್ಡ್ ವೆನ್ ರೆಡಿಮೇಡ್ ಆಂಟಿಬಾಡೀಸ್ ಆರ್ ಇಂಜೆಕ್ಟೆಡ್ ಇನ್ ಟು ದ ಬಾಡಿ ಸೊ ಪ್ಯಾಸಿವ್ ನಲ್ಲಿ ಏನಾಗ್ತಾ ಇದೆ ಪ್ಯಾಸಿವ್ ನಲ್ಲಿ ನಮಗೆ ಯಾವ ಸೋರ್ಸಿಗೆ ಸೋರ್ಸ್ ನ ತಗೊಂಡಿದಿವಲಾ ಆ ಸೋರ್ಸಿಗೆ ಇನ್ಫೆಕ್ಷನ್ ಆದಾಗ ಅಥವಾ ಆ ಸೋರ್ಸಿಗೆ ಪ್ಯಾಥೋಜನ್ ಆದಾಗ ಇಮ್ಯೂನ್ ರಿಸ್ಪಾನ್ಸ್ ಪ್ರೊಡ್ಯೂಸ್ ಆಗಿತ್ತು ಸೊ ಅಲ್ಲಿಂದ ಪ್ರೊಡ್ಯೂಸ್ ಆದಂತಹ ಆಂಟಿಬಾಡೀಸ್ಗಳನ್ನ ರೆಡಿಮೇಡ್ ಆಂಟಿಬಾಡೀಸ್ ಗಳನ್ನ ನಾವು ನಮ್ಮ ಬಾಡಿನಲ್ಲಿ ಹಾಕೋತಾ ಇದೀವಿ ಸೊ ಇಲ್ಲಿ ನಮಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ವಿತ್ ಪ್ಯಾಥೋಜನ್ ಅಥವಾ ಆಂಟಿಜನ್ಸ್ ಇದ್ದಾಗ ನಮ್ ಬಾಡಿ ಡೆವಲಪ್ ಮಾಡ್ತು ಬಟ್ ಇಲ್ಲಿ ಆಂಟಿಬಾಡೀಸ್ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ನಮ್ ಜೊತೆ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಬಂದಿಲ್ಲ ಬೇರೆ ಸೋರ್ಸ್ ಜೊತೆ ಅದು ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಬಂದಿದ್ದಕ್ಕೆ ಅಲ್ಲಿ ಪ್ರೊಡ್ಯೂಸ್ ಆದಂತಹ ಆಂಟಿಬಾಡೀಸ್ ಅನ್ನ ನಾವು ಹಾಕೋತಾ ಇದೀವಿ ಯಾವಾಗ ಮುಂದೆ ನಮ್ಮ ಬಾಡಿಗೆ ಇದು ಸೇಮ್ ಪ್ಯಾಥೋಜನ್ ಅಟ್ಯಾಕ್ ಆಗುತ್ತಲ್ಲ ಅವಾಗ ನಮ್ಮ ಬಾಡಿ ಇಮ್ಯೂನ್ ರಿಸ್ಪಾನ್ಸ್ ಅನ್ನ ಕ್ವಿಕ್ ಆಗಿ ತೋರಿಸುತ್ತೆ ಬಟ್ ಅವಾಗ ತೋರಿಸ್ಬೇಕಾದ್ರೂ ನಮ್ಮ ಓನ್ ಬಾಡಿಯಿಂದ ಆಂಟಿಬಾಡೀಸ್ ಪ್ರೊಡ್ಯೂಸ್ ಎಲ್ಲಿ ಆಗಿಲ್ಲ ಬೇರೆ ಸೋರ್ಸ್ ಇಂದ ಆಗಿರೋದನ್ನೇ ನಾವು ತಗೊಂಡು ಇಮ್ಯೂನ್ ರಿಸ್ಪಾನ್ಸ್ ಅನ್ನ ಆ ಪ್ಯಾಥೋಜನ್ ವಿರುದ್ಧ ನಾವು ಹೋರಾಡ್ತಾ ಇದೀವಿ ಥರ್ಡ್ ಒನ್ ಆಕ್ಟಿವ್ ಇಮ್ಯುನಿಟಿ ನಲ್ಲಿ ಯಾವುದೇ ರೀತಿಯಾದಂತಹ ಸೈಡ್ ಇಫೆಕ್ಟ್ಸ್ ಇರೋದಿಲ್ಲ ಯಾಕೆ ಯಾವ ಹೋಸ್ಟ್ ಬಾಡಿ ಮೇಲೆ ಈ ಪ್ಯಾಥೋಜನ್ ಅಟ್ಯಾಕ್ ಆಗಿತ್ತಲ್ಲ ಅದೇ ಸೇಮ್ ಆಗಿತ್ತಲ್ಲೋಸ್ಟ್ ಬಾಡಿಯಿಂದ ಆಂಟಿಬಾಡೀಸ್ಗಳು ಪ್ರೊಡ್ಯೂಸ್ ಆಗ್ತಾ ಇದೆ ಸೊ ಇಲ್ಲಿ ಸೈಡ್ ಇಫೆಕ್ಟ್ಸ್ಗಳು ಇರೋದಿಲ್ಲ ಪ್ಯಾಸಿವ್ ನಲ್ಲಿ ಏನಾಗ್ತಾ ಇದೆ ಅಟ್ಯಾಕ್ ಆಗಿರುವಂತಹ ಹೋಸ್ಟ್ ಬಾಡಿ ಬೇರೆ ಇದು ಪ್ಯಾಥೋಜನ್ನು ಅಂಡ್ ಹಿಯರ್ ವಿ ಹ್ಯಾವ್ ಅ ಸೋರ್ಸ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ದಿಸ್ ಇಸ್ ದ ಸೋರ್ಸ್ ಬಾಡಿ ಓಕೆ ಸೇಮ್ ಪ್ಯಾಥೋಜನ್ನು ಈ ಸೋರ್ಸಿಗೆ ಅಟ್ಯಾಕ್ ಆದಾಗ ಈ ಸೋರ್ಸು ಯಾವ ಆಂಟಿಬಾಡೀಸ್ ಅನ್ನ ಪ್ರೊಡ್ಯೂಸ್ ಮಾಡಿತ್ತಲ್ಲ ಬಾಡಿಸ್ ಅನ್ನ ನಾವು ಯೂಸ್ ಮಾಡ್ತಾ ಇದೀವಿ ಯಾವಾಗ ಈ ಪ್ಯಾಥೋಜನ್ನು ನಮಗೂ ಅಟ್ಯಾಕ್ ಆದಾಗ ಇಲ್ಲಿ ಫಾರ್ಮ್ ಆದಂತಹ ಸೋರ್ಸ್ ನಲ್ಲಿ ಫಾರ್ಮ್ ಆದಂತಹ ಬಾಡಿಸ್ ಅನ್ನ ನಾವು ಹಾಕೋತಾ ಇದೀವಿ ಸೊ ಇಲ್ಲಿ ನಾವು ರಿಸೀವ್ ಮಾಡೋದ್ರಿಂದ ಹೊರಗಡೆಯಿಂದ ಅವನ್ನ ರಿಸೀವ್ ಮಾಡೋದ್ರಿಂದ ಇಲ್ಲಿ ನಮಗೆ ಸೈಡ್ ಎಫೆಕ್ಟ್ಸ್ಗಳು ಇರಬಹುದು ಅಂತ ಇಮ್ಯಾಜಿನ್ ಮಾಡಬಹುದು ಓಕೆ ಅಂಡ್ ನೆಕ್ಸ್ಟ್ ಒನ್ ಆಕ್ಟಿವ್ ಇಮ್ಯುನಿಟಿ ಇಟ್ ಈಸ್ ವೆರಿ ಸ್ಲೋ ಬಟ್ ಇಟ್ ಈಸ್ ಅ ಲಾಂಗ್ ಲಾಸ್ಟಿಂಗ್ ಅದೇ ನೀವು ಪ್ಯಾಸಿವ್ ತಗೊಂಡ್ರೆ ಫಾಸ್ಟ್ ಬಟ್ ಲಾಸ್ಟ್ ಓನ್ಲಿ ಫಾರ್ ಅ ಫ್ಯೂ ಡೇಸ್ ಏನಪ್ಪಾ ಇದು ಇವಾಗ ಆಕ್ಟಿವ್ ಇಮ್ಯುನಿಟಿನಲ್ಲಿ ನಮ್ದು ಇವಾಗ ಹೋಸ್ಟ್ ಬಾಡಿ ಮೇಲೆ ಯಾವುದೋ ಒಂದು ಬ್ಯಾಕ್ಟೀರಿಯಾ ಅಟ್ಯಾಕ್ ಆಗಿದೆ ಅಂತ ಅನ್ಕೊಳ್ಳಿ ಸೊ ಈ ಬ್ಯಾಕ್ಟೀರಿಯಾ ಅಟ್ಯಾಕ್ ಆದ್ಮೇಲೆ ಈ ಹೋಸ್ಟ್ ಬಾಡಿ ಅದನ್ನ ರೆಕಗ್ನೈಸ್ ಮಾಡಿ ಅದ್ರ ವಿರುದ್ಧ ಪರ್ಟಿಕ್ಯುಲರ್ ಆದಂತಹ ಇಮ್ಯೂನ್ ರೆಸ್ಪಾನ್ಸ್ ಅನ್ನು ತೋರಿಸಲಿಕ್ಕೆ ಸ್ವಲ್ಪ ಇದು ಟೈಮ್ ತಗೊಳುತ್ತೆ ಬಿಕಾಸ್ ಇಟ್ ಇಸ್ ಇಟ್ ವಿಲ್ ಟೇಕ್ ಸಮ್ ಟೈಮ್ ಸ್ಲೋ ಇಮ್ಯೂನ್ ರೆಸ್ಪಾನ್ಸ್ ಆಗುತ್ತೆ ಬಟ್ ಒಂದ್ಸತಿ ಸ್ಲೋ ಆದ್ರೂ ಇಲ್ಲಿ ಸಿಕ್ಕಂತಹ ಏನು ಇಮ್ಯೂನ್ ರೆಸ್ಪಾನ್ಸ್ ಇದೆ ಇದು ಲಾಂಗ್ ಲಾಸ್ಟಿಂಗ್ ತುಂಬಾ ದಿನಗಳವರೆಗೆ ಅದು ನಮ್ಮ ಬಾಡಿಗೆ ಪ್ರೊಟೆಕ್ಷನ್ ಅನ್ನು ಕೊಡುತ್ತೆ ಯಾಕೆ ಬಿಕಾಸ್ ಇಲ್ಲಿ ನಮಗೆ ಮೆಮೊರಿ ಸೆಲ್ಸ್ ಗಳನ್ನ ಫಾರ್ಮ್ ಮಾಡಿರ್ತವೆ ಸೊ ಈ ಮೆಮೊರಿ ಗಳು ತುಂಬಾ ದಿನಗಳವರೆಗೆ ಈ ಪ್ಯಾಥೋಜನ್ ವಿರುದ್ಧ ನಮಗೆ ಇಮ್ಯುನಿಟಿಯನ್ನು ಪ್ರೊಡ್ಯೂಸ್ ಮಾಡ್ತವೆ ಬಟ್ ನೀವು ಪ್ಯಾಸಿವ್ ನಲ್ಲಿ ಬಂದ್ರೆ ಏನಾಗುತ್ತೆ ಪ್ಯಾಸಿವ್ ಬೆಸ್ಟ್ ಎಕ್ಸಾಂಪಲ್ ನಾವು ಸ್ನೇಕ್ ಬೈಟ್ ಅನ್ನ ತಗೊಂಡಿದ್ವಿ ಸೊ ಯಾವಾಗ ನಮ್ಮ ಕಾಲಿಗೆ ಸ್ನೇಕ್ ಕಡಿತೈತಲ್ಲ ಸೊ ದಿಸ್ ಇಸ್ ದ ಸ್ನೇಕ್ ಜಸ್ಟ್ ಇಮ್ಯಾಜಿನ್ ಓಕೆ ಈಸ್ ದ ಸ್ನೇಕ್ ಸೊ ಸ್ನೇಕ್ ಬೈಟ್ ಆದಾಗ ನಮ್ಮ ಬಾಡಿಗೆ ಕ್ವಿಕ್ ಆಗಿ ಆ್ಯಕ್ಷನ್ ಬೇಕು ನಮ್ಮ ಬಾಡಿ ಅದನ್ನ ಅರ್ತ್ಕೊಂಡು ಅದು ಯಾವ ಆಂಟಿಜನ್ ಅಂತ ತಿಳ್ಕೊಂಡು ಅದ್ರ ವಿರುದ್ಧ ಆ್ಯಂಟಿ ಪ್ರೊಡ್ಯೂಸ್ ಮಾಡೋಕ್ಕಿಂತ ಮುಂಚೆನೇ ಕ್ವಿಕ್ ಆಗಿ ನಮಗೆ ಇಲ್ಲಿ ಏನ್ ಬೇಕು ಆ್ಯಕ್ಷನ್ ಬೇಕು ಕ್ವಿಕ್ ಆಗಿ ಇಮ್ಯೂನ್ ರೆಸ್ಪಾನ್ಸ್ ಬೇಕು ಅದಕ್ಕೆ ಮಾಡ್ತೀವಿ ಬೇರೆ ಸೋರ್ಸಿಂದ ಓಕೆ ಆ್ಯಂಟಿವೇನಮ್ ಅನ್ನ ಆಂಟಿ ವೇನಮ್ ಅನ್ನುವಂತಹ ಒಂದು ಸೀರಮ್ ಅನ್ನ ನಾವು ತಗೊಂಡು ನಮ್ಮ ಬಾಡಿನಲ್ಲಿ ಹಾಕೊಂಡು ಇಮಿಡಿಯೇಟ್ ಆಗಿ ನಾವು ಇದನ್ನ ಇದೇನ್ ಆಕ್ಷನ್ ಆಯ್ತಲ್ಲ ಇಲ್ಲಿ ಪ್ಯಾಥೋಜನ್ ಅಥವಾ ಆಂಟಿಜನ್ ಏನು ಇಫೆಕ್ಟ್ ಇದೆಯಲ್ಲ ಅದನ್ನ ನಾವು ರೆಡ್ಯೂಸ್ ಮಾಡ್ತೀವಿ ನಲ್ಲಿಫೈ ಮಾಡ್ತೀವಿ ಸೊ ಇಲ್ಲಿ ಸಿಗುವಂತದ್ದು ಫಾಸ್ಟ್ ಆಕ್ಷನ್ ಬಟ್ ಇಟ್ ಲಾಸ್ಟ್ ಓನ್ಲಿ ಫಾರ್ ಅ ಫ್ಯೂ ಡೇಸ್ ಕೆಲವು ದಿನಗಳವರೆಗೆ ಮಾತ್ರ ನಮಗೆ ಇಲ್ಲಿ ಇಮ್ಯುನಿಟಿ ಅಂತ ಸಿಗುತ್ತೆ ಸೊ ಆಕ್ಟಿವ್ ಇಮ್ಯುನಿಟಿ ಸ್ಲೋ ಆದ್ರೂ ಕೂಡ ನಮಗೆ ಇದ್ರದ್ದು ಹೆಲ್ಪ್ ಅಥವಾ ಇದ್ರದ್ದು ಅಸರ್ ಏನಿದೆಯಲ್ಲ ಇದು ತುಂಬಾ ದಿನಗಳವರೆಗೆ ಇರುತ್ತೆ ಪ್ಯಾಸಿವ್ ನಲ್ಲಿ ನಮಗೆ ಯಾವಾಗ ಕ್ವಿಕ್ ಆ್ಯಕ್ಷನ್ ಬೇಕಲ್ಲ ಕ್ವಿಕ್ ಆಗಿ ಇಮ್ಯೂನ್ ಸಿಸ್ಟಮ್ ಬೇಕಲ್ಲ ಇಮ್ಯೂನ್ ರಿಸ್ಪಾನ್ಸ್ ಬೇಕಲ್ಲ ಅವಾಗ ಇದನ್ನ ನಾವು ಕ್ವಿಕ್ ಆಗಿ ತಗೋಬಹುದು ಬಟ್ ಇದು ತುಂಬಾ ದಿನಗಳವರೆಗೆ ಇರೋದಿಲ್ಲ ಸ್ಲೋ ಆಗಿ ಅದರದ್ದು ಇಮ್ಯೂನ್ ರೆಸ್ಪಾನ್ಸ್ ಏನಿದೆ ಕಡಿಮೆ ಆಗ್ತಾ ಬರುತ್ತೆ ಓಕೆ ಆ್ಯಂಡ್ ಲಾಸ್ಟ್ ಒನ್ ಆ್ಯಕ್ಟಿವ್ ಇಮ್ಯುನಿ ಇಮ್ಯುನಿಟಿನಲ್ಲಿ ಇಮ್ಯುನಾಲಜಿಕಲ್ ಮೆಮರಿ ಇಸ್ ಅಬ್ಸೆಂಟ್ ಬಟ್ ನೀವು ಪ್ಯಾಸಿವ್ನ ಅಕೊಂಡ್ರೆ ಇಲ್ಲಿ ಇಮ್ಯುನಾಲಜಿಕಲ್ ಮೆಮರಿ ಇರುತ್ತೆ ಯಾಕೆ ಇರುತ್ತೆ ಬಿಕಾಸ್ ಆಕ್ಟಿವ್ ನಲ್ಲಿ ಯಾವಾಗ ಹೋಸ್ಟ್ ಬಾಡಿ ಇವಾಗ ಅಷ್ಟೇ ಹೇಳಿದ್ವಲ್ಲ ಹೋಸ್ಟ್ ಬಾಡಿ ಮೇಲೆ ಈ ಬ್ಯಾಕ್ಟೀರಿಯಾ ಅಟ್ಯಾಕ್ ಆದಾಗ ಸ್ಲೋ ಆಗಿ ಈ ಹೋಸ್ಟ್ ಬಾಡಿ ಆ ಬ್ಯಾಕ್ಟೀರಿಯಾನ ಐಡೆಂಟಿಫೈ ಮಾಡಿ ಅದರ ವಿರುದ್ಧ ಬಿ ಸೆಲ್ಸ್ ಅಥವಾ ಟಿ ಸೆಲ್ಸ್ ಗಳು ಆಕ್ಟಿವ್ ಆಗಿ ದೆನ್ ದೇ ವಿಲ್ ಫಾರ್ಮ್ ದ ಮೆಮೊರಿ ಸೆಲ್ಸ್ ಸೊ ಇಲ್ಲಿ ಆಕ್ಟಿವ್ ಆಗಿ ಹೋಸ್ಟ್ ಬಾಡಿಯಿಂದ ಮೆಮರಿ ಗಳು ಫಾರ್ಮ್ ಆಗ್ತಾ ಇದಾವೆ ಸೊ ಈ ಮೆಮರಿ ಸೆಲ್ಸ್ ಗಳು ಈ ಪ್ಯಾಥೋಜನ್ ಸತ್ತು ಹೋದ್ರು ಈ ಮೆಮರಿ ಗಳು ನಮ್ಮ ಬಾಡಿನಲ್ಲಿ ಹಂಗೆ ಇರ್ತವೆ ನೆಕ್ಸ್ಟ್ ಟೈಮ್ ಇನ್ ಫ್ಯೂಚರ್ ಯಾವಾಗಾದ್ರೂ ಸೇಮ್ ಪ್ಯಾಥೋಜನ್ ಅಟ್ಯಾಕ್ ಆಯಿತು ಅಂದ್ರೆ ಅವಾಗ ಈ ಮೆಮರಿ ಗಳು ಕ್ವಿಕ್ ಆಗಿ ಹೆಲ್ಪ್ ಮಾಡ್ತವೆ ಇಮ್ಯೂನ್ ರೆಸ್ಪಾನ್ಸ್ ಅನ್ನ ತೋರಿಸ್ಲಿಕ್ಕೆ ಬಟ್ ಇನ್ ಕೇಸ್ ಆಫ್ ಪ್ಯಾಸಿವ್ ಇಮ್ಯುನಿಟಿ ಇಲ್ಲಿ ನೋ ಮೆಮ್ರಿ ಯಾಕೆ ನೋ ಮೆಮ್ರಿ ಬಿಕಾಸ್ ಇಲ್ಲಿ ಮೆಮ್ರಿ ಸೆಲ್ಸ್ ಗಳ ಫಾರ್ಮೇಶನ್ ಆಗ್ತಾ ಇಲ್ಲ ಯಾಕೆ ಆಗ್ತಿಲ್ಲ ಬಿಕಾಸ್ ನಾವ್ಯಾವಾಗ ಸೋರ್ಸ್ ಬೇರೆ ಸೋರ್ಸ್ ಇಂದ ರೆಡಿಮೇಡ್ ಆಂಟಿಬಾಡೀಸ್ ಅನ್ನ ಮಾತ್ರ ತಗೋತಾ ಇದ್ವಿ ರೆಡಿಮೇಡ್ ಆಂಟಿಬಾಡೀಸ್ ಓಕೆ ಸೊ ನಾವಿಲ್ಲಿ ಇಲ್ಲಿ ಸೆಲ್ಸ್ಗಳನ್ನ ಸೆಲ್ಸ್ ತಗೋತಾ ಇಲ್ಲ ಓನ್ಲಿ ಆ್ಯಂಟಿ ಅನ್ನ ತಗೊಂಡು ಕ್ವಿಕ್ ಆಗಿ ಆ ಟೈಮಿಗೆ ಆಕ್ಷನ್ ಅನ್ನ ತೋರಿಸಿ ಅಂದ್ರೆ ಇಮ್ಯೂನ್ ರಿಸ್ಪಾನ್ಸ್ ಅನ್ನ ತೋರಿಸಿ ಆ ಆಂಟಿಜನ್ ವಿರುದ್ಧ ಅಥವಾ ಆ ಪ್ಯಾಥೋಜನ್ ವಿರುದ್ಧ ನಾವು ಹೋರಾಡಿ ಗೆಲ್ತಾ ಇದ್ದೀವಿ ಸೊ ಬಾಡಿಸ್ ಮಾತ್ರ ತಗೋತಿರೋದ್ರಿಂದ ಇಲ್ಲಿ ಮೆಮೊರಿ ಸೆಲ್ಸ್ ಗಳು ಫಾರ್ಮ್ ಆಗಿರೋದಿಲ್ಲ ಸೊ ನೆಕ್ಸ್ಟ್ ಟೈಮ್ ಅಗೇನ್ ಸ್ನೇಕ್ ಬೈಟ್ ಆಯ್ತು ಅಂತಂದ್ರೆ ನಮ್ಮ ಬಾಡಿಗೆ ಮೆಮೊರಿ ಇರೋದಿಲ್ಲ ಮೆಮ್ರಿ ಸೆಲ್ಸ್ಗಳು ಇರೋದಿಲ್ಲ ಆಲ್ರೆಡಿ ಲಾಸ್ಟ್ ಟೈಮ್ ಅಟ್ಯಾಕ್ ಆಗಿತ್ತಲ್ಲ ಅಂತ ನಾವ್ ಮತ್ತೆ ಯಾವಾಗ ರೆಡಿಮೇಡ್ ಆಗಿ ಆಂಟಿಬಾಡೀಸೆ ತಗೋಬೇಕು ಸೊ ಪ್ಯಾಸಿವ್ ಇಮ್ಯುನಿಟಿನಲ್ಲಿ ಯಾವುದೇ ರೀತಿಯಾದಂತಹ ಮೆಮರಿ ಸೆಲ್ಸ್ ಗಳ ಫಾರ್ಮೇಶನ್ ಆಗಿರೋದೇ ಇಲ್ಲ ಅಥವಾ ನಾವು ಮೆಮ್ರಿ ಸೆಲ್ಸ್ ಗಳನ್ನ ತೊಗೊಂಡಿರೋದಿಲ್ಲ ಸೋರ್ಸ್ ಬಾಡಿಯಿಂದ ಆಂಟಿಬಾಡೀಸ್ ಅನ್ನ ಮಾತ್ರ ತೊಗೊಂಡಿರ್ತೀವಿ ಬಟ್ ಆಕ್ಟಿವ್ ನಲ್ಲಿ ಮೆಮ್ರಿ ಸೆಲ್ಸ್ಗಳು ನಮ್ಮ ಬಾಡಿನಲ್ಲಿ ಹೋಸ್ಟ್ ಬಾಡಿನಲ್ಲಿ ಹಿಯರ್ ಓನ್ ಇಮ್ಯೂನ್ ಸಿಸ್ಟಮ್ ಯಾವಾಗ ಓನ್ ಇಮ್ಯೂನ್ ಸಿಸ್ಟಮ್ ವರ್ಕ್ ಆಗುತ್ತಲ್ಲ ಅವಾಗ ಮೆಮರಿ ಸೆಲ್ಸ್ಗಳ ಫಾರ್ಮ್ ಆಗುತ್ತೆ So, active immunity has an immunological memory and passive immunity, there is no immunological memory for passive immunity. So, this is a quick difference between active immunity and passive immunity. Thank you for watching.